ನಮಸ್ಕಾರ. ಸ್ಪೈಸ್ ಬಾಕ್ಸ್ ಗಣಪತಿ ಸ್ಪೆಷಲ್ನಲ್ಲಿ ನಾನು ಇವತ್ತು ತಂದಿದ್ದೀನಿ ಇನ್ನೊಂದು ರೆಸಿಪಿ. ಗಣಪತಿ ದೇವರಿಗಾಗಿ ನಮ್ಮಲ್ಲಿ ಈ ರೆಸಿಪಿ ಯಾವಾಗ್ಲೂ ಆಗುತ್ತೆ, ಅದುವೇ ಪಂಚಖಾದ್ಯ. ಹಾಗಿದ್ರೆ ನೋಡೋಣ ಇದಕ್ಕೆ ಬೇಕಾಗುವ ಸಾಹಿತ್ಯ. ಹುರಿದ ನೆಲಕಡಲೆ, ಕಡಲೆ, ದಪ್ಪ ಅವಲಕ್ಕಿ, ಸಕ್ಕರೆ ಪುಡಿ, ಒಣ ಕೊಬ್ಬರಿ, ಏಲಕ್ಕಿ ಪುಡಿ ಹಾಗೂ ತುಪ್ಪ. ಹಾಗಿದ್ರೆ ಈಗ ನೋಡೋಣ ಹೇಗೆ ಮಾಡೋದು ಪಂಚಖಾದ್ಯ ಅಂತ. ಹಾಗಿದ್ರೆ ಮೊದಲು ಒಂದು ಬಾಣಲಿಯಲ್ಲಿ ತುಪ್ಪ ಬಿಸಿ ಮಾಡೋಣ. ನಮ್ಮಲ್ಲಿ ಗಣಪತಿಗಾಗಿ ಈ ರೆಸಿಪಿ ಯಾವಾಗ್ಲೂ ಮಾಡಲಾಗುತ್ತೆ, ಇದನ್ನ ನಮ್ಮನೆ ವಿಶೇಷತೆ ಅನ್ಬಹುದು. ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ. ಎಲ್ಲಕ್ಕಿಂತ ಮೊದಲು ದಪ್ಪ ಅವಲಕ್ಕಿಯನ್ನ ಹುರಿಯಕ್ಕೆ ತಗೊಳ್ಳೋಣ. ಅವಲಕ್ಕಿ ಉಬ್ಬೋಕೆ ಹತ್ತಿದಾಗ ಅದನ್ನ ಒಂದು ಬೌಲ್ ನಲ್ಲಿ ತೆಗೆದುಕೊಳ್ಳೋಣ. ಇದು ಹೀಗೆ ಉಬ್ಬಿ ಬರುತ್ತೆ, ತಣ್ಣಗಾದ್ಮೇಲೆ ಒಳ್ಳೆ ಕ್ರಿಸ್ಪಿ ಆಗುತ್ತೆ. ಅವಲಕ್ಕಿ ಆದ್ಮೇಲೆ ಈಗ ಫ್ರೈ ಮಾಡಲಿದ್ದೇವೆ ಹುರಿದ ನೆಲಕಡಲೆ. ನೆಲಕಡಲೆ ಈ ರೀತಿ ಬ್ರೌನ್ ಆದಾಗ ತಕ್ಷಣ ತೆಗೆಯೋಣ. ಈ ರೆಸಿಪಿ ನಿಜ ಅಂದ್ರೆ ಬೆಳಗಾವಿನದ್ದು. ನನ್ನ ಅತ್ತೆ ಬೆಳಗಾವಿನವರು, ಅವರಿಂದಾಗಿ ಈ ಪ್ರಸಾದ ನಮ್ಮಲ್ಲಿ ಹಾಕೋದು. ನಾವು ನೆಲಕಡಲೆ ಫ್ರೈ ಮಾಡುವಾಗ ಇನ್ನೊಂದು ಪ್ಯಾನ್ ನಲ್ಲಿ ಒಣ ಕೊಬ್ಬರಿ ಹುರಿಯೋಣ. ಈಗ ಇದರಲ್ಲಿ ನಾವು ಫ್ರೈ ಮಾಡ್ಲಿಕ್ಕಿದ್ದೇವೆ ಕಡಲೆ. ಈಗ ಈ ಕಡೆ ನಾವು ಒಣ ಕೊಬ್ಬರಿನ ಫ್ರೈ ಮಾಡ್ತಾ ಇದ್ದೀವಿ. ಇದನ್ನ ಬ್ರೌನ್ ಆಗಿಸಿ ತೆಗಿಬೇಕು. ಈಗ ಇಲ್ಲಿ ಕಡಲೆನ ಕೂಡ ಸ್ವಲ್ಪ ಬ್ರೌನ್ ಆಗಿಸ್ಬೇಕು. ಈಗ ಇಲ್ಲಿ ಕೊಬ್ಬರಿ ಹುರಿಯೋಣ. ಒಣ ಕೊಬ್ಬರಿ ಚೆನ್ನಾಗಿ ಲೈಟ್ ಬ್ರೌನ್ ಆಗಬೇಕು. ಹುರಿಯೋ ಒಳ್ಳೆ ಪರಿಮಳ ಬರ್ತಾ ಇದೆ. ಈಗ ಇವೆಲ್ಲ ಫ್ರೈ ಆಗುವಾಗ ಒಳ್ಳೆ ಪರಿಮಳ ಬರುತ್ತೆ. ಆಹಾಹಾ, ನಮ್ಮ ಈ ಒಣ ಕೊಬ್ಬರಿನೂ ಫ್ರೈ ಆಗ್ಲಿಕ್ಕೆ ಹತ್ತಿದೆ. ಈಗ ಈ ಒಣ ಕೊಬ್ಬರಿಯನ್ನ ನಾವು ಫ್ರೈ ಮಾಡಿದ ಈ ಅವಲಕ್ಕಿ, ನೆಲಕಡಲೆ, ಕಡಲೆ ಜೊತೆ ಸೇರಿಸೋಣ. ತುಂಬಾ ಈಸಿ ರೆಸಿಪಿ ಮತ್ತು ತುಂಬಾ ಚೆನ್ನಾಗೂ ಇದೆ. ಈಗ ಇದ್ರಲ್ಲಿ ಹಾಕೋಣ ಪುಡಿ ಮಾಡಿದ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ರುಚಿಗನುಸಾರ. ಯಾವುದೇ ಸಿಹಿ ರೆಸಿಪಿ ಏಲಕ್ಕಿ ಇಲ್ಲದೆ ಪೂರ್ಣಗೊಳ್ಳೋದೇ ಇಲ್ಲ. ಈಗ ನಾವು ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೀವಿ. ಮತ್ತೆ ಈ ರೀತಿ ಗಣಪತಿ ದೇವರ ಇಷ್ಟದ ರೆಸಿಪಿ ಪಂಚಖಾದ್ಯ ತಯಾರಾಯಿತು.